ಕರ್ನಾಟಕ ಬಂದ್ಗೆ ರೈತ ಸಂಘಟನೆಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ರಕ್ಷಣಾ ವೇದಿಕೆಗಳು ಮತ್ತು ದಲಿತ ಸಂಘಟನೆಗಳ ವತಿಯಿಂದ ಅರಕಲಗೂಡು ಬಂದ್ ಯಶಸ್ವಿಯಾಗಿ ನಡೆಯಿತು ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯ ನಂಜೇಗೌಡರ ವೃತ್ತದಲ್ಲಿ ಅರಕಲಗೂಡು ಪಟ್ಟಣದಲ್ಲಿ ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಬಿಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದರಿಂದ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಅರಕಲಗೂಡು ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರ ಹೋಟೆಲ್ಗಳು ಅಂಗಡಿ ಮುಗ್ಗಟ್ಟುಗಳು ವರ್ತಕರು ಎಲೆಕ್ಟ್ರಾನಿಕ್ ಅಂಗಡಿಗಳು ವಿವಿಧ ದಿನ ಬಳಕೆಯ ಅಗತ್ಯ ವಸ್ತುಗಳ ಮಾರಾಟದ ಅಂಗಡಿಗಳು ಬಂದ್ಗೆ ಬೆಂಬಲ ಸೂಚಿಸಿ ಶೇಕಡ ಎಪ್ಪತ್ತರಷ್ಟು ಸ್ವಯಂ ಬಂದ್ ಮಾಡಿದ್ದು ಉಳಿದವು ಅಲ್ಲೊಂದು ಇಲ್ಲೊಂದು ಹೂವಿನ ಅಂಗಡಿ ಬಾಳೆಹಣ್ಣಿನ ಅಂಗಡಿಗಳು ಹಣ್ಣಿನ ಅಂಗಡಿಗಳು ತೆರೆದಿದ್ದವು ಸಂಚಾರ ವ್ಯವಸ್ಥೆ ಎಂದಿನಂತೆ ಮುಂದುವರೆಯಿತು ಅರಕಲಗೂಡು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಸಿಬಳ್ಳಿ ಯೋಗೇಶ್ ಅವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ತಾಲೂಕು ಅಧ್ಯಕ್ಷರುಗಳ ಸಹಕಾರದೊಂದಿಗೆ ಅರಕಲಗೂಡು ಪಟ್ಟಣ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಬಂದ್ ಯಶಸ್ವಿಯಾಗಿ ನಡೆಯಿತು ನಂತರ ಪಟ್ಟಣದ ವೃತ್ತಕ್ಕೆ ತಾಲೂಕು ತಹಸೀಲ್ದಾರ್ ಬಸವರೆಡ್ಡೆಯಪ್ಪ ರೋಣದವರು ಆಗಮಿಸಿದರು ಅವರಿಗೆ ಮನವಿಯನ್ನು ನೀಡಿದರು ನಂತರ ತಹಸೀಲ್ದಾರ್ ಮಾತನಾಡಿ ನಿಮ್ಮ ಮನವಿಯನ್ನು ಪುರಸ್ಕರಿಸಿ ಸರ್ಕಾರಕ್ಕೆ ತಲುಪಿಸುತ್ತೇನೆ ಕಚೇರಿಯ ಎಲ್ಲಾ ವಿಭಾಗದ ಕಾರ್ಯಗಳನ್ನು ಪರಿಶೀಲಿಸಿ ರೈತರ ದಾಖಲೆಗಳನ್ನು ಶೀಘ್ರವಾಗಿ ಪರಿಹರಿಸಲು ಕ್ರಮ ವಹಿಸುತ್ತೇನೆ ಎಂದರು ನಂತರ ಪ್ರತಿಭಟನೆ ಶಾಂತಿಯುತವಾಗಿ ಮುಕ್ತಾಯವಾಯಿತು ವೃತ್ತದ ಪಕ್ಕದಲ್ಲಿ ಅಡುಗೆ ತಯಾರು ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರಿಗೆ ಮಧ್ಯಾಹ್ನ ಊಟವನ್ನು ನೀಡಲಾಯಿತು ಪ್ರತಿಭಟನೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವರ್ತಕರ ಸಂಘ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಜಯ ಕರ್ನಾಟಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘಟನೆಗಳ ಬಂದ್ಗೆ ಕೆಆರ್ಎಸ್ ಪಕ್ಷ ಬೆಂಬಲ ನೀಡಿದರು